ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ ಸೊ ಆಳಂದದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಭಾಷ್ ಗುತ್ತೇದಾರ್ ಬಿಜೆಪಿಯಿಂದ ಗೆದ್ದಿದ್ರು ಸೊ ಈಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಭಾಷ್ ಗುತ್ತೇದಾರ್ ಆಸ್ಪರೆಂಟ್ ಆಗಿದ್ದಾರೆ ಅವರು ಗೆದ್ದಿದ್ದು ಕೇವಲ ಆರ್ನೂರ ತೊಂಬತ್ತೇಳು ಮತಗಳಿಂದ ಸೊ ಸೊ ಹಾಗಾಗಿ ಸಖತ್ತು ಪೈಪೋಟಿ ಇದೆ ಕಾಂಗ್ರೆಸ್ನಿಂದ ಬಿ ಆರ್ ಪಾಟೀಲ್ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವರು ಹಿಂದೆ ಪಿಯಿಂದ ಗೆದ್ದಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಬಿ ಆರ್ ಪಾಟೀಲ್ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಸೊ ಬಿ ಜೆ ಪಿಯಿಂದ ಸುಭಾಷ್ ಗುತ್ತೇದಾರ್ ಅಥವಾ ಹರ್ಷ ಗುತ್ತೇದಾರ್ ಇಬ್ರಲ್ಲೊಬ್ರು ಟಿಕೆಟ್ ಕೊಡಬಹುದು ಇನ್ನು ಕ ಜೆಡಿಎಸ್ ಇಂದ ಮಹೇಶ್ವರಿ ವಾಲಿ ಅವರು ಕೂಡ ಅಭ್ಯರ್ಥಿ ಆಗ್ತಾ ಇದ್ದಾರೆ ನಮ್ಮ ಇಂದಿನ ಸಾವಿರ ಪ್ರಕಾರ ಅಕ್ಟೋಬರ್ ಅಲ್ಲಿ ಬಿಜೆಪಿ ಪರವಾಗಿತ್ತು ಈಗ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ ಬಿ ಆರ್ ಪಾಟೀಲ್ ಪರವಾಗಿ ಗಾಳಿ ಬೀಸ್ತಾ ಇದೆ ಈಗ ಶಿವ ಎಸ್ ಖಂಡಿತವಾಗಿ ಈಗ ಒಂದಷ್ಟು ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಕಳೆದ ಬಾರಿ ಏನೋ ಬಿಆರ್ ಪಾಟೀಲ್ ಕೆಜೆಪಿಯಿಂದ ಇಂದ ಹದ್ ಮೂರಲ್ಲಿ ಹದ್ಮೂರಲ್ಲಿ ಬರ ಆರ್ನೂರು ಚಿಲ್ಲರೆ ಹೋಟೆಲ್ ಈಗ ಗೆತ್ಕೊಂಡ್ರು ಯಾಕಂದ್ರೆ ಯಡಿಯೂರಪ್ಪ ಜೊತೆ ಇವರು ಬಿಜೆಪಿ ಬಿಜೆಪಿಗೆ ಹೋಗ್ತಾರೆ ಅಂತಿತ್ತು ಬಟ್ ಯಾಕೋ ಬಿಜೆಪಿ ಇವ್ರನ್ನ ಅಷ್ಟೋತ್ ಸುಮಾರು ಪಾರ್ಟಿ ಸೇರ್ಕೊಂಡ್ಬಿಟ್ರು ಹಾಗಾಗಿ ಒಂದಷ್ಟು ಸಮಸ್ಯೆ ಆಯ್ತು ಸೊ ನಮ್ಮ ಅಕ್ಟೋಬರ್ ಸರ್ವೇ ಪ್ರಕಾರ ಬಿಜೆಪಿ ಇತ್ತು ಈಗ ನವೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಒಂದು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸೊ ನಾವು ಎರಡು ಸಾವಿರದ ಹದಿನೆಂಟರ ನಾವು ರಿಸಲ್ಟ್ ನೋಡೋದಾದ್ರೆ ಬಿಜೆಪಿ ಪಿ ಇತ್ತು ಪ್ಲಸ್ ಒಂದಾಯಿತು ಅವರಿಗೆ ಐದಾಯಿತು ಕಾಂಗ್ರೆಸ್ ಐದಿತ್ತು ಒಂದು ಮೈನಸ್ ಆಯಿತು ನಾಲ್ಕಾಯಿತು ಸೊ ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮ ಒಂದು ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿಗೆ ಮತ್ತೆ ಈಗ ನವೆಂಬರ್ ನಲ್ಲಿ ಐದು ನಾಲ್ಕು ಅಂದ್ರೆ ಒಂದು ಮೈನಸ್ ಆಗಿದೆ ಬಿಜೆಪಿಗೆ ಕಾಂಗ್ರೆಸ್ಗೆ ಒಂದು ಪ್ಲಸ್ ಆಗಿದೆ ಸೊ ಅಂದ್ರೆ ನಾವಾಗ್ಲೇ ನಾವು ಶಿವ ಸಾಕಷ್ಟು ಸಲ ಹೇಳ್ತಾ ಇರ್ತಾರೆ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗ್ತಿದೆ ಚೇಂಜ್ ಆಗ್ತಾ ಇರುತ್ತೆ ರಿಸಲ್ಟ್ ಅಥವಾ ಟ್ರೆಂಡಿಂಗ್ ಅಂತ ಸೊ ಈ ಟ್ರೆಂಡ್ ನಲ್ಲಿ ಕಲಬುರ್ಗಿಯಲ್ಲಿ ಬಿಜೆಪಿಗೆ ಒಂದು ಮೈನಸ್ ಆಗಿದೆ ಆರರಿಂದ ಐದಗ್ ಬಂದಿದೆ ಅಹ್ ಕಾಂಗ್ರೆಸ್ ಮೂರಿಂದ ನಾಲ್ಕು ಹೋಗಿದೆ ನೋಡ ಇದು ಕಲಬುರಗಿಯ ಒಂಬತ್ತು ಕ್ಷೇತ್ರಗಳ ಚಿತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ